ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೆಪಿಎಸ್ಸಿ ಕಾನೂನು ಕೋಶದ ಮುಖ್ಯಸ್ಥರ ನೇಮಕದಲ್ಲಿ ಫೈಟ್. ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ನಡುವೆ ಜಟಾಪಟಿ. ಅಧ್ಯಕ್ಷರ ದುರ್ನಡತೆ ವಿರುದ್ಧ ರಾಜ್ಯಪಾಲರಿಗೆ ಪತ್ರ. ಕಾರ್ಯದರ್ಶಿ ಅಮಾನತಿಗೆ ಮುಖ್ಯಮಂತ್ರಿಗೆ ಅಧ್ಯಕ್ಷರಿಂದ ದೂರು. ಮಂಡ್ಯದಲ್ಲಿ ಮಗನ ಹಾದಿ ಸುಲಭಗೊಳಿಸೋದಕ್ಕೆ ಅಖಾಡಕ್ಕೆ ದೇವೇಗೌಡರ ಎಂಟ್ರಿ. ಸುಮಲತಾ ಆಪ್ತ ಸಚ್ಚಿದಾನಂದರನ್ನ ಹೈಜಾಕ್ ಮಾಡ್ತಾ ಜೆಡಿಎಸ್. ಸಕ್ಕರೆ ನಾಡಿಂದ ಕುಮಾರಸ್ವಾಮಿ ಸ್ಪರ್ಧೆಯ ವದಂತಿಗೆ ಮತ್ತಷ್ಟು ಪುಷ್ಟಿ. ದೇಶ ಸೇವೆಗೆ ಇಡೀ ಜೀವನ ಮುಡಿಪಾಗಿಟ್ಟಿದ್ದಕ್ಕೆ ಸಂತೃಪ್ತಿ. ಅವರ ಕಣ್ಣಂಚು ತೇವಗೊಂಡಿದ್ವು, ಆನಂದ ಬಾಷ್ಪ ಇತ್ತು. ತಂದೆಗೆ ಭಾರತ ರತ್ನ ಸಿಕ್ಕಿದ್ದಕ್ಕೆ ಪುತ್ರಿ ಪ್ರತಿಭಾ ಅಡ್ವಾಣಿ ಸಂತಸ. ದೇಶದಲ್ಲಿ ಅತ್ಯಂತ ಶುದ್ಧ ರಾಜಕಾರಣ ನಡೆಸಿದ ವ್ಯಕ್ತಿ, ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿ ಹಿಡಿದ ಶ್ರೇಷ್ಠ ರಾಜಕಾರಣಿ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿದ್ದಕ್ಕೆ ಬಿಜೆಪಿ ನಾಯಕರ ಸಂತಸ. ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ವಿರುದ್ಧ ಕೇಸ್ ಕ್ಲೋಸ್. ಮಾಹಿತಿ ಕೊಡದೆ ಕ್ಲೋಸ್ ಮಾಡಿದ್ದಕ್ಕೆ ಪ್ರತಿಭಟಿಸಲು ಬಂದಿದ್ದ ದೂರುದಾರ. ಒಬ್ಬರನ್ನ ತಡೆಯೋದಕ್ಕೆ ಲೋಕಾಯುಕ್ತ ಕಚೇರಿ ಎದುರು ಇದ್ದಿದ್ದು 100 ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.